ಕೋಲಾರ ವಿಧಾನಸಭಾ ಕ್ಷೇತ್ರದ ಅಖಾಡ ಹೇಗಿದೆ? ನಿರೀಕ್ಷೆಗೆ ಮೀರಿ ಜನ ಸ್ಪಂದಿಸ್ತಾ ಇದ್ದಾರೆ, ಅದ್ಭುತವಾದಂತಹ ಸ್ವಾಗತ ಕೊಡ್ತಾ ಇದ್ದಾರೆ. ಕಳೆದ ನಾನು ಗೆದ್ದಾಗ ಏನು ಅಲೆ ಇತ್ತು ಅದರ ಡಬ್ಬಲ್ ಅಲೆ ಈಗ ಇದೆ. ಬಹಳ ಅಂತರದಲ್ಲಿ ನಾನು ಚುನಾವಣೆಯಲ್ಲಿ ಗೆಲ್ತೇನೆ. ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಅಭ್ಯರ್ಥಿ, ಜೆಡಿಎಸ್ ಇಂದ ಸಿಎಂ ಆರ್ ಶ್ರೀನಾಥ್ ಅಭ್ಯರ್ಥಿ ಆಗಿದ್ದಾರೆ, ಯಾರು ನಿಮ್ಗೆ ಎದುರಾಳಿ? ಇಬ್ರು ಕೂಡ ಎದುರಾಳಿ ತರ ಕಾಣಿಸ್ತಾ ಇಲ್ಲ. ಚುನಾವಣೆ 15 ದಿವಸಕ್ಕೆ ಬಿ ಫಾರಂ ತಗೊಂಡು 150 ಕೋಟಿ 100 ಕೋಟಿ ಖರ್ಚು ಮಾಡಿ ಎಂಎಲ್ಎ ಆಗಂಗಿದ್ರೆ ಟೀಮ್ ಅವರೋ ವ್ಯಕ್ತಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾ ಇರಲಿಲ್ಲ. ಬಂಗಾರಪ್ಪ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ದೇವರಾಜ ಅರಸು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಲ್ಲ ಬಡತನದಿಂದ ಬಂದು ಜನರ ಸೇವೆ ಮಾಡಿ ಜನರ ವಿಶ್ವಾಸ ಗಳಿಸಿ ಎಂಎಲ್ಎ ಆಗೋದು. ಕೋಟಿ ರೂಪಾಯಿ ಹಾಕ್ಬಿಟ್ರು ಎಂಎಲ್ಎ ಆಗಕ್ ಆಗಲ್ಲ. ಜನಗಳು ಅಷ್ಟೊಂದು ಮುಟ್ಟಾಡ್ರು ಅಲ್ಲ, ಇವ್ರು ಕೊಟ್ಟಿರೋ ಹಣ ತಗೊಂತಾರೆ, ಅದು ಓಟು ಪರಿವರ್ತನೆ ಆಗಲ್ಲ. ಏನು ಎಲ್ಲ ವ್ಯಕ್ತಿಗಳು ನಾವು ಗೆಲ್ತೀವಿ ಅಂತ ಹೇಳಿರ್ತಾರೆ ಸಾಮಾನ್ಯ, ನಾನು ಸೋಲ್ತೀನಿ ಅಂತ ಹೇಳ್ತೀನಿ. ನಾನು ಸಿದ್ದರಾಮಯ್ಯ ಬರ್ಲಿಲ್ಲ ಅಂದ ತಕ್ಷಣ ಸಿಎಂ ಆರ್ ನಾನು ಗೆದ್ದೇ ಬಿಟ್ಟೆ ಅಂತ ಹೇಳ್ತಿದ್ರು. ಟೊಮೆಟೊ ವ್ಯಾಪಾರ ಅನ್ಕೊಂಬಿಟ್ಟವ್ರಿ ರಾಜಕಾರಣ ರಿಪೀಟ್ ಹೊಸ ಇತಿಹಾಸನ ಬರೀತೀರಾ ಗೆಲ್ಲೋ ಮುಖಾಂತರ ಅಂತ? ಸಿದ್ದರಾಮಯ್ಯನವರಿಗೂ ಗೊತ್ತಾಗೈತೆ ಇಲ್ಲಿ ನನಗೆ ನೆಲೆ ಇಲ್ಲ ಅಂತ ಹೇಳಿ ಅದಕ್ಕೆ ಅವರು ಹೋಗಿದ್ದು. ಆದ್ರೆ ಬಿಜೆಪಿಗೆ ಬಂದ್ಮೇಲೆ ಅಲ್ಪಸಂಖ್ಯಾತರು ವರದ ಪ್ರಕಾಶ್ ನ ವಿರೋಧ ಕಟ್ಕೊಂಡ್ರು. ಅಲ್ಪಸಂಖ್ಯಾತರ ವಿರೋಧ ಕಟ್ಕೊಂಡ್ರೆ ಅಲ್ಪಸಂಖ್ಯಾತರ ಮನೆತಕ್ಕೆ ಬರ್ತಾರ? ನಿಮ್ಗೆ ಅದು ರಾಂಗ್ ಇನ್ಫಾರ್ಮೇಶನ್. ಏನ್ ಸ್ಟ್ರೆಂತ್ ನಿಮ್ಗೀಗ? ನನ್ನ ಸ್ಟ್ರೆಂತ್ ನರೇಂದ್ರ ಮೋದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ವೀಕ್ಷಕರ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕೋಲಾರದ ಬಿಜೆಪಿ ಅಭ್ಯರ್ಥಿ ವರ್ತೂರು ಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. 2008 ಮತ್ತು 2013 ಎರಡು ಬಾರಿ ಕೂಡ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಗೆದ್ದವರು. ವರ್ತೂರು ಪ್ರಕಾಶ್ ಮಂತ್ರಿ ಕೂಡ ಆಗಿದ್ದರು. 2018 ಸೋಲನ ಅನುಭವಿಸಿದ್ರು. ಈಗ 2023 ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ. ಕೋಲಾರದಲ್ಲಿ ಇದ್ದರೂ ಕೂಡ ಬಿಜೆಪಿ ಅಂದರೆ ವಿಧಾನಸಭಾ ವಿಚಾರವಾಗಿ ಗಮನಿಸೋದಾದರೆ ಬಿಜೆಪಿ ಗೆದ್ದ ಇತಿಹಾಸ ಇಲ್ಲ. ನಾನು ಎರಡು ಬಾರಿ ಗೆದ್ದಿದ್ದೇನೆ, ಮತ್ತೊಮ್ಮೆ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕೋಲಾರಕ್ಕೆ ಬಂದು ಮತಯಾಚನೆಯನ್ನು ಮಾಡಿದರು, ವರ್ತೂರು ಪ್ರಕಾಶ್ ಅವರನ್ನ ಗೆಲ್ಸಿ ಅಂತ ಹೇಳಿದರು. ಬನ್ನಿ, ಹೇಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಅಖಾಡ ಹೇಗಿದೆ ಮಾತನಾಡೋಣ. ವರ್ತೂರು ಪ್ರಕಾಶ್ ಅವರು ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ಕೋಲಾರ ಕ್ಷೇತ್ರ? ನಿರೀಕ್ಷೆಗೆ ಮೀರಿ ಜನ ಸ್ಪಂದಿಸ್ತಾ ಇದ್ದಾರೆ, ಅದ್ಭುತವಾದಂಥ ಸ್ವಾಗತ ಕೊಡ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಕೂಡ ನಿರೀಕ್ಷೆಗೆ ಮೀರಿ ಅಂದರೆ ಒಂದು ಹಳ್ಳಿನಲ್ಲಿ 1000 ಜನ ಇದ್ದರೆ 1000 ಜನನೂ ಬರ್ತಾ ಇದ್ದಾರೆ ನನ್ನ ಸಭೆಗೆ. ನಗರದಲ್ಲಿ ಒಂದೊಂದು ವಾರ್ಡಲ್ಲಿ 3000 ಜನ, ಸುಮಾರು 2000 ಜನ ಬರ್ತಾ ಇದ್ದಾರೆ ನನ್ನ ಮಾತು ಕೇಳಿಸ್ಕೊಳಕ್ಕೆ. ಹಾಗಾಗಿ ಇವತ್ತು ಓಟು ಪರಿವರ್ತನೆ ಆಗೈತೆ. ದೇಶ ಉಳಿಬೇಕು, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ಬೇಕು ಅಂತೇಳಿ ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು ನಮ್ಮ ಪರವಾಗಿ ನಿಂತವ್ರೆ. ಹಾಗಾಗಿ ಕಳೆದ ನಾನು ಗೆದ್ದಾಗ ಏನು ಅಲೆ ಇತ್ತು ಅದರ ಡಬ್ಬಲ್ ಅಲೆ ಈಗ ಇದೆ. ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಂದು ರೇಂಜ್ಗೆ ಹೋಗ್ತೀವಿ ಅಂತೇಳಿ. ಭಾಳ ಅಂತರದಲ್ಲಿ ನಾನು ಚುನಾವಣೆಯಲ್ಲಿ ಗೆಲ್ತೇನೆ. ಸರ್, ನಿಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನಿಂದ ಈಗ ಯಾರೋ ನಿರೀಕ್ಷೆ ಮಾಡಿರಲಿಲ್ಲ, ಸಿದ್ದರಾಮಯ್ಯ ಬರ್ತಾರೆ ಅಂದರು, ಬರಲೇ ಇಲ್ಲ, ಕೊನೆಗೆ ಬೇರೆ ಬೇರೆ ಕಾರಣಗಳಿಗೆ ಬರಲಿಲ್ಲ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ನಿಂದ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಅಭ್ಯರ್ಥಿ, ಜೆಡಿಎಸ್ನಿಂದ ಸಿಎಂ ಆರ್ ಶ್ರೀನಾಥ್ ಅಭ್ಯರ್ಥಿ ಆಗಿದ್ದಾರೆ, ಯಾರು ನಿಮ್ಗೆ ಎದುರಾಳಿ? ಸದ್ಯಕ್ಕೆ ಈಗಿನ ಪರಿಸ್ಥಿತಿನಲ್ಲಿ ಇಬ್ಬರೂ ಕೂಡ ಎದುರಾಳಿ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಇನ್ನೂರು 20 ಹಳ್ಳಿನಲ್ಲೂ ಕೂಡ ಅವ್ರವ್ರ ಪಕ್ಷ ಇರಬೇಕು. ಈ ಕಾಂಗ್ರೆಸ್ ಪಕ್ಷ ಒಂದು 20-30 ಹಳ್ಳಿನಲ್ಲಿ ಕಾರ್ಯಕರ್ತರಿದ್ದಾರೆ. 150 ಹಳ್ಳಿನಲ್ಲಿ ಇಲ್ಲ. ಜೆ ಡಿ ಎಸ್ಗೆ ಒಂದು 30-40 ಗ್ರಾಮಗಳಲ್ಲಿ ಕಾರ್ಯಕರ್ತರು ಇಲ್ಲ, ಲೀಡರ್ಸು ಇಲ್ಲ. ಮತ್ತು ಈ ಕೋಲಾರ ನಗರದಲ್ಲಿ ಕಂಪ್ಲೀಟು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇರತಕ್ಕಂಥ ಕೋಲಾರ ಟೌನು. ಇಲ್ಲಿ ಅಲ್ಪಸಂಖ್ಯಾತರು ಬಿಟ್ಟರೆ 1,10,000 ಓಟಲ್ಲಿ 40,000 ಬರ್ದು, ಇಲ್ಲಿ 70,000 ಓಟು ಹಿಂದೂಗಳದು, ಅದರಲ್ಲಿ ಎಲ್ಲ SC ST OBC ಓಟು. ನನಗೆ 90% ಅನುಕೂಲ ಆಗ್ತಾಯಿದೆ. ನಿರೀಕ್ಷೆಗೆ ಮೀರಿ ಜನ ಸೇರ್ತವರು. ಒಂದೊಂದು ವಾರ್ಡಲ್ಲಿ 4,000 ಜನ 5,000 ಜನ. ಹಾಗಾಗಿ ನನಗೆ ಸದ್ಯದ ಮಟ್ಟದಲ್ಲಿ ಕಾಂಪಿಟೇಟರ್ ಯಾರು ಅಂತೇಳಿ ನನಗೆ ಅನಿಸ್ತಾ ಇಲ್ಲ. ಅಲ್ಲ, ನೀವು ಹೇಳ್ತಿದ್ದೀರಾ JDS ಮತ್ತು ಕಾಂಗ್ರೆಸ್ ಇಡೀ ಕ್ಷೇತ್ರದಲ್ಲಿ ಇಲ್ಲ ಅಂತ, ಅಂದರೆ ಎಲ್ಲ ಕಡೆ ಇಲ್ಲ ಅಂತ. JDS ಅವರು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಅವರೊಂದು ವಿಶ್ವಾಸ. ಕಾಂಗ್ರೆಸ್ಸಿಗರು ಹೊಸದಾಗಿ ಬಂದರು, ಕೊತ್ತೂರು ಮಂಜುನಾಥ್ ಹೊಸ ಅಲೆಯನ್ನು ಕ್ರಿಯೇಟ್ ಮಾಡ್ತೀವಿ, ನಾನು ಗೆದ್ದೇ ಗೆಲ್ತೀನಿ ಅಂತ. ನೀವು ನೋಡಿದ್ರೆ ಇಬ್ಬರು ಅಲೆನೇ ಇಲ್ಲ, ಇಬ್ಬರು ಎದುರಾಳಿ ಅಲ್ಲ ಅಂತಿದ್ರೆ ಹೆಂಗೆ ಅಂತ? ಯಾರೇ ಆಗಲಿ ಭಾರತ ದೇಶದಲ್ಲಿ ಚುನಾವಣೆ 15 ದಿವಸಕ್ಕೆ ಬಿ ಫಾರಂ ತಗೊಂಡು
ಒಂದು 50 ಕೋಟಿ 100 ಕೋಟಿ ಖರ್ಚು ಮಾಡಿ ಎಮ್ ಎಲ್ ಎ ಆಗಂಗಿದ್ರೆ ಈ ದೇಶದಲ್ಲಿ ಟೀಮ್ ಅರೋ ವ್ಯಕ್ತಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾ ಇರಲಿಲ್ಲ. ಎಲ್ಲ ಬಂಡವಾಳಶಾಹಿಗಳು, ಹಣವಂತರು, ಬಲವಂತರು, ಜಾತಿವಂತರು ವಿಧಾನಸಭೆ ಲೋಕಸಭೆಗೆ ಹೋಗ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಬಂಗಾರಪ್ಪ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ದೇವರಾಜ ಅರಸು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಲ್ಲ ಬಡತನದಿಂದ ಬಂದು ಜನರ ಸೇವೆಯನ್ನು ಮಾಡಿ ಜನರ ವಿಶ್ವಾಸ ಗಳಿಸಿ ಎಮ್ ಎಲ್ ಎ ಆಗೋದು. ಕೋಟಿ ರೂಪಾಯಿ ಹಾಕ್ಬಿಟ್ರು ಎಮ್ ಎಲ್ ಎ ಆಗೋಕ್ಕಾಗಲ್ಲ. ಜನಗಳು ಅಷ್ಟೊಂದು ಮುಟ್ಟಾಳರು ಅಲ್ಲ. ಇವರು ಕೊಟ್ಟಿರೋ ಹಣ ತಗೊಂತಾರೆ, ಅದು ಓಟಕ್ಕೆ ಪರಿವರ್ತನೆ ಆಗೋಲ್ಲ. ಹಾಗಾಗಿ ಏನು ಎಲ್ಲ ವ್ಯಕ್ತಿಗಳು ನಾವು ಗೆಲ್ತೀವಿ ಅಂತ ಹೇಳಿರ್ತಾರೆ ಸಾಮಾನ್ಯ. ನಾನು ಸೋಲ್ತೀನಿ ಅಂತ ಹೇಳ್ತೀನಿ, ನಾನು ನಾನೇ ಗೆಲ್ತೀನಿ ಅಂತ ಹೇಳೋದು. ಅದೇ ಥರ ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ಕೊತ್ತೂರು ಮಂಜುನಾಥ್ ಕಳೆದ ಬಾರಿ ಮುಳಬಾಗ್ಲಿನಲ್ಲಿ 7 ದಿನ ಇರಬೇಕಾದ್ರೆ ನಾಗೇಶ್ ಅವ್ರ ಜೊತೆ ನಾಮಿನೇಷನ್ ಹಾಕಿಸಿ ಇಂಡಿಪೆಂಡೆಂಟ್ ಆಗಿ ಗೆಲ್ತೀನಿ ನಾನು 7 ದಿನದಲ್ಲೇ, ಈಗ ನಾನು ಗೆಲ್ಲಕ್ಕಾಗಲ್ವಾ ಅಂತ ಸವಾಲ್ ಅವ್ರದ್ದು. ಅವರು ಒಂದ್ಸತಿ ಎಮ್ ಎಲ್ ಎ ಆಗಿದ್ರು. ಹೌದು, ಅವ್ರಿಗೆ ಆ ಕ್ಷೇತ್ರದಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಯಾರು ಲೀಡ್ರು ಅವ್ರದ್ದೇ ಆದಂಥ ಕಾರ್ಯಕರ್ತರ ಪಡೆ ಇತ್ತು. ಅವರು ಪಕ್ಷೇತರವಾಗಿ ಗೆದ್ದಿದ್ದು ಅಲ್ಲಾಗುತ್ತೆ. ಇಲ್ಲಿ ಹೊಸದ್ದು ಅವ್ರಿಗೆ, ಇಲ್ಲಿ ಕಾರ್ಯಕರ್ತರು ಇಲ್ಲ, ಮುಖಂಡರು ಇಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ, ಇಲ್ಲಿ ಆಗಲ್ಲ, ಇಲ್ಲಿ ಕಷ್ಟ. ಇಲ್ಲಿ ಸಿದ್ದರಾಮಯ್ಯ ಬರಲಿಲ್ಲ ಅಂದ ತಕ್ಷಣ ಸಿ ಎಂ ಆಶ್ಮೇತ್ ನಾನು ಗೆದ್ದೇ ಬಿಟ್ಟೆ ಅಂತ ಹೇಳ್ತಿದ್ರು. ದೊಡ್ಡ ಮಟ್ಟದಲ್ಲಿ ಇಲ್ಲ, ನಾನೇ ಗೆಲ್ತೀನಿ ಅನ್ನೋ ಒಂದು ಪ್ರಚಾರ ಕೂಡ ಶುರು ಮಾಡಿದ್ರು. ಸಿ ಎಂ ಆಶ್ಮೇತ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವ್ರಿಗೂ ಕೂಡ ಕನಸು ಪಾಪ. ಟೊಮೆಟೊ ವ್ಯಾಪಾರ ಅನ್ಕೊಂಬಿಟ್ಟವ್ರಿ ರಾಜಕಾರಣನ, ರಾಜಕಾರಣನೇ ಬೇರೆ, ವ್ಯಾಪಾರನೇ ಬೇರೆ. ಇದು ಟೋಟಲಿ ಬೇಸ್ ರೂಟಿಂದ ರಾಜಕಾರಣ ಮಾಡಿಕೊಂಡು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ ಮುಖಾಂತರ ಶಾಸನ ಸಭೆಗೆ ಹೋಗ್ತಕ್ಕಂಥದ್ದು. ಇಲ್ಲ, ಅವ್ರ ಮನೆಯಲ್ಲಿ ಯಾರನ್ನ ಅವ್ರ ಅಪ್ಪನ ಅವ್ರ ತಾತನ ಎಮ್ ಪಿನ ಎಮ್ ಎಲ್ ಎ ಆಗಿರಬೇಕು. ಅದು ಯಾವುದೂ ಇಲ್ಲ, ಅರ್ಹತೆಯೇ ಇಲ್ಲ ಅವ್ರಿಗೆ ಎಮ್ ಎಲ್ ಎ ಆಗುವಂಥ ಅರ್ಹತೆಯೇ ಇಲ್ಲ. ಹಾಗಾಗಿ ಅವರು ಈ ಚುನಾವಣೆಯಲ್ಲಿ ತುಂಬ ನನಗಿನ್ನ ತುಂಬ ಹಿಂದೆ ಇರ್ತಾರೆ. ಯಾಕೆ ನಿಮ್ಗೆ ಈಗ ವರ್ತೂರು ಪ್ರಕಾಶ್ಗೆ ಲಾಸ್ಟ್ 2 ಬಾರಿ ಗೆಲ್ಸಿದ್ರೆ ಕೋಲಾರ ಜನ 2008 ಮತ್ತು 2013 ಈ ಬಾರಿ ಮತ್ತೆ ಯಾಕೆ ನಿಮ್ಗೆ ಓಟ್ ಹಾಕಬೇಕು ಅಂತ ಕೋಲಾರ ಕ್ಷೇತ್ರದ ಜನ? ಕಳೆದ 10 ವರ್ಷದ ಜನ ನಾನು ಏನು ಮಾಡಿರೋದು ನೋಡಿದ್ದಾರೆ, ಈಗಿರೋ ಶಾಸಕರು ಏನು ಮಾಡಿದ್ದಾರೆ ನೋಡಿದ್ದಾರೆ. ಕೊನೆಗೆ ವರ್ತೂರು ಪ್ರಕಾಶ್ ಸರಿ, ನಾವು ಆತ್ಮಗೆ ಓಟ್ ಹಾಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದವರೆ. ಎಲ್ಲದಕ್ಕಿಂತ ಮೇಗ್ಲಾಗಿ ನರೇಂದ್ರ ಮೋದಿಜಿಯವ್ರದ್ದು ಶಕ್ತಿ ಇದೆ ದೇಶದಲ್ಲಿ. ಭಾರತೀಯ ಜನತಾ ಪಕ್ಷದೇ ಆದಂಥ ಸಿದ್ಧಾಂತ ತತ್ವಗಳಿದೆ. ಹಂಗಾಗಿ ಹಿಂದುತ್ವವನ್ನು ಯಾರು ಮೆಚ್ಕೊಂಡವ್ರೆ, ಎಲ್ಲ ಥರ ರೀತಿಯಾದಂಥ ನನ್ನದೇ ಆದಂಥ ಕಾರ್ಯಕರ್ತರ ಪಡೆ ಇದೆ. ಈ ಎಲ್ಲ ಟೋಟಲಿ ಆವರೇಜ್ ನನಗೆ ಈ ಸರಿ ಚುನಾವಣೆಯೂ ಅನುಕೂಲ ಆಗುತ್ತೆ. ವರ್ತೂರು ಪ್ರಕಾಶ್ ಓದ್ ಕಡೆ ಎಲ್ಲ ಜನ ಬರ್ತಾರೆ, ಅದರಲ್ಲಿ ಯಾವುದೋ ಡೌಟ್ ಇಲ್ಲ. ನೀವು ಹೇಳ್ದಂಗೆ ಆಗಲೇ 1000 ಜನ ಬರ್ತಾರೆ, 2000 ಜನ ಇದ್ರೆ ನನ್ನ ಜೊತೆ ಬರ್ತೀರಾ ಅಂತ ಹೇಳ್ತಿದ್ರಿ. ವರ್ತೂರು ಪ್ರಕಾಶ್ ಅನ್ನೋದೇ ಒಂದು ಶಕ್ತಿ ಅನ್ನೋ ಒಂದು ಮಾತಿದೆ, ಅದು 2008 ಪ್ರೂವ್ ಆಗಿದೆ, 13 ಪ್ರೂವ್ ಆಗಿದೆ. ಈಗ ವರ್ತೂರು ಪ್ರಕಾಶ್ಗೆ BJP ಅನ್ನೋ ಶಕ್ತಿನ ಅಥವಾ ಅದೇ ಒಂದು ರೀತಿ ನಷ್ಟವನ್ನು ಉಂಟು ಮಾಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಕೇಳಿಬರ್ತಾ ಇದೆ. BJPನೇ ನನಗೊಂಥರ ಶಕ್ತಿ, ನರೇಂದ್ರ ಮೋದಿಜಿಯವರು ಇನ್ನೊಂದು ಶಕ್ತಿ, ಬಸವರಾಜ ಬೊಮ್ಮಾಯಿಯವರೇ ನನಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಈ ಕ್ಷೇತ್ರದಲ್ಲಿ. ಅವರೇ 25 ಕೋಟಿ ಅನುದಾನ ಕೊಟ್ಟಿದ್ದಾರೆ, ಎಲ್ಲ ಹಳ್ಳಿಗಳಿಗೂ ಕೂಡ ಅನುದಾನ ಹಾಕಿದ್ದೀನಿ. ಇವೆಲ್ಲನೂ ಕೂಡ ನನಗೆ ಕ್ರೋಢೀಕರಿಸಿದಾಗ ವಿಜಯ ನಂದೇ ಆಗುತ್ತೆ ಅನ್ನೋದು ನನಗೆ ಒಂದು ದೊಡ್ಡ ಶಕ್ತಿ. ನಾವು ಸ್ವಲ್ಪ ಕೆಲವು ಅಂಕಿಅಂಶ ನೋಡಿದಾಗ ಈ 1972 2018 ನೋಡಿದಾಗ ಇಲ್ಲಿ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ, ಆಮೇಲೆ ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ, JDU ಗೆದ್ದಿದ್ದಾರೆ, JDS ಫಸ್ಟ್ ಟೈಮ್ ಗೆದ್ದಿರೋದು. BJPಗೆ 2004 ಒಂದು 31,000 ಓಟ್ ಬಂದಿದೆ ಎಷ್ಟು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ BJP ಗೆದ್ದ ಇತಿಹಾಸವಿಲ್ಲ, ಆ ಒಂದು ಇತಿಹಾಸವನ್ನು ನೀವು ಹೊಸ ರಿಪೀಟ್ ಹೊಸ ಇತಿಹಾಸನ ಬರೀತೀರಾ ಗೆಲ್ಲೋ ಮುಖಾಂತರ ಅಂತ? ಆ ಚಾನ್ಸ್ ಇದೆಯಾ ನಿಮ್ಗೀಗ? ಈಗಾಗಲೇ ಸಿದ್ದರಾಮಯ್ಯನವ್ರಿಗೂ ಗೊತ್ತಾಗೈತೆ ಇಲ್ಲಿ ನನಗೆ ನೆಲೆ ಇಲ್ಲ ಅಂತೇಳಿ, ಅದಕ್ಕೆ ಅವ್ರು ಹೋಗಿದ್ದು. ವರ್ತೂರು ಪ್ರಕಾಶ್ದು ಸ್ಟ್ಯಾಟಿಸ್ಟಿಕ್ಸು, ಅವ್ರ ಶಕ್ತಿ, ಅವ್ರು ಏನು ಕಾರ್ಯಕರ್ತರ ಪಡೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿನೇ ಅವ್ರು ಇಲ್ಲಿ ಬಂದಿಲ್ಲ. ಮತ್ತು ಇಂಟೆಲಿಜೆನ್ಸ್ ರಿಪೋರ್ಟಲ್ಲೂ ಕೂಡ ನಾನು ತುಂಬ ಮುಂದೆ ಇದ್ದೀನಿ. ಜನರು ಭಾವನೆಗಳು ಅವರು ಪೊಲೀಸ್ನರೆಲ್ಲ ಕಲೆಕ್ಟ್ ಮಾಡೋರು. ಹಂಗಾಗಿ ಈ ಚುನಾವಣೆಯಲ್ಲಿ 40-50 ಸಾವಿರ ಅಂತರದಲ್ಲಿರ್ತೀನಿ ನಾನು, ನನಗೂ ಬೇರೆ ಪಕ್ಷದವ್ರಿಗೆ. ಆದರೆ 2ನೇ ಸ್ಥಾನದಲ್ಲಿ ಯಾರು ಹೋಗ್ತಾರೆ ಅಂತ ನಾವು ಇವಾಗ ಹೇಳೋಕ್ಕಾಗಲ್ಲ. JDS ಬರುತ್ತೆ, ಕಾಂಗ್ರೆಸ್ ಬರುತ್ತೆ ಅಂತೇಳಿ ಟೋಟಲಿ ಆವರೇಜು 40-50 ಸಾವಿರ ಅಂತರದಲ್ಲಿರ್ತೀನಿ. ನಿಮ್ಮ MP ಮುನಿಸ್ವಾಮಿ ಅವರು ದೂರ ಆಗಿದ್ದಾರೆ, ಮುನಿಸ್ಕೊಂಡಿದ್ದಾರೆ ಕೋಲಾರ ಕ್ಷೇತ್ರದಿಂದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಇಲ್ಲ, ರಾತ್ರಿನೂ ಕೂಡ ಅಂಬೇಡ್ಕರ್ ನಗರದಲ್ಲಿ ಇದಿತ್ತು, ಅವರು ತಡವಾಗಿ ಬಂದರು. ನಾಳೆ ಬೆಳಿಗ್ಗೆ ಅವರು 8 ಗಂಟೆಗೆ ಗಾಂಧಿನಗರದಲ್ಲಿ ರೋಡ್ ಶೋ ಇದೆ, ನಾನು ರೋಡ್ ಶೋಗೆ ಬರ್ತಾರೆ. ಸಾಯಂಕಾಲ ಇವತ್ತು ಗಲ್ಪೇಟೆಯಲ್ಲಿದೆ, ಅಲ್ಲಿಗೂ ಬರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಮುನಿಸ್ಕೊಂಡಿಲ್ಲ, ನಮ್ಮ ಪರವಾಗಿ ಮತ ಕೇಳ್ತಾ ಇದ್ದಾರೆ.
ಮುಳುಬಾಗ್ಲಲ್ಲಿ ಹಿಂದೆ 2019 ಲೋಕಸಭಾ ಚುನಾವಣೆ ಆಗಿತ್ತು. ಆಗ ಮುಳುಬಾಗ್ಲಲ್ಲಿ 100,000 ಹೆಚ್ಚು ಮತ ಬಿಜೆಪಿಗೆ ಬಂದಿತ್ತು. ಅದಕ್ಕೆ ಕಾರಣ ಇದೇ ಕೊತ್ತೂರು ಮಂಜುನಾಥ್ ಮುನಿಸಾಂಬರ ಗೆಲ್ಸೋದಕ್ಕೆ ಅವರ ಸಹಾಯ ಮಾಡಿದರು. ಹೀಗಾಗಿ ಇಲ್ಲಿ ಅವರೇ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ಗೆ. ಹಾಗಾಗಿ ವರ್ತೂರು ಪ್ರಕಾಶ್ ಮತ್ತು ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋದು ಚರ್ಚೆ ಇದೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಎಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಷ್ಟೇ. ಅವ್ರ ಘಟಬಂಧನ ಕೆ ಎಚ್ ಮುನಿಯಪ್ಪನ ಸೋಲಿಸ್ಬೇಕು ಅಂತ ಸೋಲಿಸಿದ್ದು, ಮುನಿಸ್ವಾಮಿನ ಗೆಲ್ಲಿಸ್ಬೇಕು ಅಂತಲ್ಲ, ಕೆ ಎಚ್ ಮುನಿಯಪ್ಪನ ಸೋಲಿಸ್ಬೇಕು ಅಂತೇಳಿ ಆ ಫಲ ಪ್ರಯೋಜನ ಮುನಿಸ್ವಾಮಿ ಪಡ್ಕೊಂಡ್ರು. ಕೊತ್ತೂರು ಮಂಜುನಾಥ್ ರಮೇಶ್ ಕುಮಾರ್ ಶಿಷ್ಯ, ಅವರೆಲ್ಲ ಸೇರಿನೇ ಕೆ ಎಚ್ ಮುನಿಯಪ್ಪನ ಸೋಲಿಸಿದ್ದು, ಇಲ್ಲಿ ಮುನಿಸ್ವಾಮಿನ ಗೆಲ್ಲಿಸ್ಬೇಕು ಅಂತಲ್ಲ. ಹಾಗಾಗಿ ಮುನಿಸ್ವಾಮಿ ಅವ್ರಿಗೆ ಮಾಡಬೇಕು ಅಂತೇನು ಕಾನೂನಿಲ್ಲ, ಮುನಿಸ್ವಾಮಿನ ಗೆಲ್ಲಿಸ್ಬೇಕು ಅಂತ ಗೆಲ್ಲಿಸಿದ್ದಲ್ಲ, ಅದು ಕೆ ಎಚ್ ಮುನಿಯಪ್ಪನ ಸೋಲಿಸ್ಬೇಕು ಅಂತ ಮುನಿಸ್ವಾಮಿನ ಗೆಲ್ಲಿಸಿರೋದು. ಹಾಗಾಗಿ ಈಗ ಮುನಿಸ್ವಾಮಿ ಏನು ಅವ್ರ ಋಣದಲ್ಲಿ ಏನೂ ಇಲ್ಲ. ಮತ್ತು ಇದು ನ್ಯಾಷನಲ್ ಪಾರ್ಟಿ, ಅವರು ಈ ಪಕ್ಷದಲ್ಲಿ ಎಂ ಪಿ ಆಗಿದ್ದಾರೆ, ಯಾವುದೇ ಕಾರಣಕ್ಕೂ ಅವರು ಪಕ್ಷಕ್ಕೆ ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ ಮುನಿಸ್ವಾಮಣ್ಣವರು, ನನಗೆ ಮಾಡ್ತಾ ಇದ್ದಾರೆ. ವರ್ತೂರು ಪ್ರಕಾಶ್ ಅಂದರೆ ಒಂದು ರೀತಿ ಕೋಲಾರಕ್ಕೋ ಅಥವಾ ಕೋಲಾರ ಭಾಗಕ್ಕೆ ಅಹಿಂದ ನಾಯಕರು ಅನ್ನೋ ಥರ ಚರ್ಚೆ ಇತ್ತು. ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ವರ್ತೂರು ಪ್ರಕಾಶ್ ಶಕ್ತಿ ಆಗಿದ್ದರು. ಆದರೆ ಬಿ ಜೆ ಪಿಗೆ ಬಂದ ಮೇಲೆ ಅಲ್ಪಸಂಖ್ಯಾತರು ವರ್ತೂರು ಪ್ರಕಾಶ್ನ ವಿರೋಧ ಕಟ್ಕೊಂಡ್ರು. ಅಲ್ಪಸಂಖ್ಯಾತರನ್ನ ವಿರೋಧ ಕಟ್ಕೊಂಡ್ರೆ ಅಲ್ಪಸಂಖ್ಯಾತರ ಮನೆ ತಗೋತಾರಾ? ನಿಮ್ಗೆ ಅದು ರಾಂಗ್ ಇನ್ಫಾರ್ಮೇಷನ್. ಶಬಾಜ್ ಆರೆ ಇದಾರ, ಆರೆ ಜಲ್ದಿ ಬನ್ನಿ ಬನ್ನಿ, ಪರವಾಗಿಲ್ಲ ಬನ್ನಿ. ಆ ಮುಸಲ್ಮಾನ್ ಅಗೇನ್ಸ್ಟ್ ಕರ್ತೀಯ ಮೇ ತುಮೇ ಕಿಸ್ಕು ಒಟ್ಟು ದಲ್ತ ಸರ್ ಕೇಳಿಸ್ಕೊಂಡ್ರ ಮುಸ್ಲಿಂ ಸರಿ ಇಲ್ಲ, ಮುಸ್ಲಿಂ ವೋಟ್ ಹಾಕಲ್ಲ ಅನ್ನಂಗಿದ್ರೆ ಮುಸ್ಲಿಂ ಸೈನಿಕ ನನ್ನ ಮನೆ ಮುಸ್ಲಿಂ ಸರಿ ಅಂತ ಹೇಳ್ತಿಲ್ಲ. ವರ್ತೂರು ಪ್ರಕಾಶ್ 2008 13 ಗೆದ್ದಾಗ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ನಿಮ್ಮ ಜೊತೆ ಇತ್ತು, ಜಾಸ್ತಿ ನಿಮಗೆ ಗೆಲ್ಲೋದಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದರು. ಈಗ ಬಿ ಜೆ ಪಿಗೆ ಬಂದಿರೋದ್ರಿಂದ ಅವರೆಲ್ಲ ನಿಮಗೆ ಬಿ ಜೆ ಪಿಗೆ ವೋಟ್ ಹಾಕೋದು ಅಷ್ಟು ಈ ಹಿಂದೆ ಹಾಕಿದಷ್ಟು ವೋಟ್ ಹಾಕಲ್ಲ ನಿಮಗೆ ಅನ್ನೋ ಒಂದು ಲೆಕ್ಕಾಚಾರ. ಮೊದಲನೇ ಎಲೆಕ್ಷನ್ನಲ್ಲಿ 13,000 ವೋಟ್ ಹಾಕಿದ್ರು, ಎರಡನೇ ಎಲೆಕ್ಷನ್ನಲ್ಲಿ ಸ್ವಲ್ಪ 1.5 ಬಂದಿತ್ತು, ಮೂರನೇ ಎಲೆಕ್ಷನಲ್ಲೂ ಕಡಿಮೆ ಬಂದಿತ್ತು. ಯಾಕಂದರೆ ಅವ್ರ ಸಮಾಜದವರೇ ನಿಂತಿದ್ರು. ಮೊದಲನೇ 2008 ನಜೀರ್ ಅಹಮದ್ ಶ್ರೀನಿವಾಸ್ ಗೌಡ, 2013 ನಜೀರ್ ಅಹಮದ್ ಕಾಂಗ್ರೆಸ್ ಕ್ಯಾಂಡಿಡೇಟು, 2018 ಜಮೀರ್ ಪಾಷ ಅವರು. ಆ ಸಮಾಜ ನಿಂತ್ಕೊಂಡಾಗ ಅವರು ಸಾಮಾನ್ಯವಾಗಿ ಅವ್ರ ಕಮ್ಯುನಿಟಿಗೆ ಹಾಕೋತಾರೆ. ಈಗ ಅವ್ರ ಸಮಾಜದವ್ರು ಯಾರು ನಿಂತಿಲ್ಲ, ಮೂರು ಭಾಗ ಆಗುತ್ತೆ, ಕಾಂಗ್ರೆಸ್ಗೂ ಹಾಕ್ತಾರೆ, ಜೆ ಡಿ ಎಸ್ಗೂ ಹಾಕ್ತಾರೆ, ವರ್ತೂರು ಪ್ರಕಾಶ್ಗೂ ಹಾಕ್ತಾರೆ. ನಿಮ್ಗೆ ಎಷ್ಟು ಓಟ್ ಬರೋದು ಅಂದ್ರೆ ಎಷ್ಟು ಪರ್ಸೆಂಟೇಜ್ ಓಟ್ ಬರ್ಬೋದು ನಿಮಗೆ ಅಲ್ಪಸಂಖ್ಯಾತರ ಓಟು? ನನಗೆ 30% ಬಂದಿದೆ. ಈಗ 30% ಬರುತ್ತೆ ಅವ್ರಿಗೆ, ಜೆ ಡಿ ಎಸ್ ಕಾಂಗ್ರೆಸ್ಗೆ ಅರ್ಧರ್ಧ ಆಗುತ್ತೆ, ನನಗೂ ಸ್ವಲ್ಪ ಬರುತ್ತೆ. ಸೊ ಏನು ಸ್ಟ್ರೆಂತ್ ನಿಮ್ಗೀಗ? ನನ್ನ ಸ್ಟ್ರೆಂತೇ ನರೇಂದ್ರ ಮೋದಿ, ನನ್ನ ಸ್ಟ್ರೆಂತೇ ಬಸವರಾಜ ಬೊಮ್ಮಾಯಿ ಅಷ್ಟೇ. ಮೋದಿ ಬೊಮ್ಮಾಯಿ ಭಾರತೀಯ ಜನತಾ ಪಾರ್ಟಿ. ಸೊ ಗೆದ್ದೇ ಗೆಲ್ಲುವ ವಿಶ್ವಾಸನ ವ್ಯಕ್ತಪಡಿಸ್ತಾ ಇದ್ದೀರಾ? ಕೆಲವೇ ದಿನ ಇದೆ ಚುನಾವಣೆ, ಇಲ್ಲ ಆಲ್ರೆಡಿ 1 ಮುಂಚೆ ನಾನು ಗೆದ್ದೋಗಿದ್ದೀನಿ. ಸುಮ್ಮನೆ ಫಾರ್ಮಾಲಿಟಿಗೆ ನಾನು ಓಡಾಡ್ತಾ ಇರೋದು ಅಷ್ಟೇ. ರಿಸಲ್ಟ್ ಆಲ್ರೆಡಿ ಬಂದಮೇಲೇ ಸಿದ್ದರಾಮಯ್ಯ ವಾಪಸ್ ಹೋಗಿ. ಜನ ನಿರೀಕ್ಷೆಗೆ ಮೀರಿ ಬಂತವ್ರೆ ಅಂದರೆ ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅದು ನಂಬಿಕೆ. ಜನರು ನಮ್ಮ ಕೈ ಹಿಡಿತಾರೆ, ಜನರು ನಮ್ಗೆ ಓಟ್ ಕೊಡ್ತಾರೆ, ನಾನು ಗೆಲ್ತೀನಿ ಅನ್ನೋದು ಒಂದು ನಂಬಿಕೆ. ಓವರ್ ಕಾನ್ಫಿಡೆನ್ಸ್ ಇಲ್ಲ. ಸಿದ್ದರಾಮಯ್ಯ ಇಲ್ಲಿ ಬಂದು ಅನೌನ್ಸ್ ಮಾಡಿದ್ರು ನಾನು ಕಾಂಗ್ರೆಸ್ನ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸ್ಪರ್ಧೆ ಮಾಡ್ತೀನಿ ಅಂತ. ಅದಾದಮೇಲೆ ಆಗಲಿಲ್ಲ. ಸೊ ಸಿದ್ದರಾಮಯ್ಯ ಬರಲಿಲ್ಲಪ್ಪ ಕೋಲಾರಕ್ಕೆ, ವರ್ತೂರು ಪ್ರಕಾಶ್ ಸುಲಭ ಆಗ್ಬೋದು, ಸ್ವಲ್ಪ ಏನು ಹಿಂದುಳಿದ ಮತಗಳು ಬರ್ಬೋದು, ವರ್ತೂರು ಪ್ರಕಾಶ್ಗೆ ಈಸಿಯಾಗಿ ಗೆಲ್ತಾರೆ ಅಂತ ಒಂದು ಲೆಕ್ಕಾಚಾರ ಇತ್ತು. ಆದರೆ ಈಗ ತ್ರಿಕೋನ ಫೈಟು, ಸಿದ್ದರಾಮಯ್ಯ ಬಂದಿದ್ರೆ ಇಲ್ಲಿ ಎಷ್ಟು ಫೈಟ್ ಆಗ್ತಿತ್ತು ಅದೇ ಫೈಟನ್ನು ಕಾಂಗ್ರೆಸ್ನಿಂದ ಈಗ ಕೊತ್ತೂರು ಮಂಜುನಾಥ್ ಫೈಟ್ ಕೊಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಕೆಲವೊಂದಿಷ್ಟು ಮಂದಿ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ, ಅದು ಬಿ ಜೆ ಪಿಯಿಂದ ಆಗಿರ್ಬೋದು, ಜೆ ಡಿ ಎಸ್ನಿಂದ ಆಗಿರ್ಬೋದು ಅಂತ. ಸಿದ್ದರಾಮಯ್ಯ ಬಂದಿದ್ರೆ ನಾನು 40,000 ಓಟಲ್ ಗೆಲ್ತಾ ಇದ್ದೆ. ಸಿದ್ದರಾಮಯ್ಯ ಬರದೇ ಇರೋದ್ರಿಂದ ಈಗ 50,000 ಓಟಲ್ ಗೆಲ್ತೀನಿ. ಮಾಡ್ಕೊಂಡು ಹೆಂಗೆ ಅಂದರೆ ಅಲ್ಪಸಂಖ್ಯಾತರ ಓಟು ಒಂದು ಸೈಡ್ ಆಗ್ತಾ ಇತ್ತು ಜೆ ಡಿ ಎಸ್ಗೆ ಕಾಂಗ್ರೆಸ್ಗೆ, ಅವಾಗ ನನ್ನ ಓಟ್ ಕಡಿಮೆ ಆಗೋದು, ಓಟೆಲ್ಲ ಅಲ್ಲಿ ಹೋಗ್ಬಿಡೋದು, ನಮ್ಮ ಕಾಂಪಿಟೇಷನ್ನು ಜೆ ಡಿ ಎಸ್ಸು. ಈಗ ಸಿದ್ದರಾಮಯ್ಯ ಇಲ್ಲ ಇಲ್ಲಿ, ಇಲ್ಲದೇ ಇರೋದ್ರಿಂದ ಜೆ ಡಿ ಎಸ್ಗೆ ಹೋಗ್ತಾ ಇತ್ತು ಓಟು. ಈಗ ಕೊತ್ತೂರು ಮಂಜುನಾಥ್ ಬಂದಿರೋದ್ರಿಂದ ಅವ್ರಿಗೂ ಅರ್ಧ ಓಟು ಹೋಗುತ್ತೆ. ಜೆ ಡಿ ಎಸ್ಗೆ ಬಂದರೆ ನನ್ನ ಓಟ್ ಡೌನ್ ಆಯಿತು ಲೀಡು, ಈಗ ಕಾಂಗ್ರೆಸ್ಗೆ ಹೋಗೋದ್ರಿಂದ ನಂದು ರೈಸ್ ಆಗುತ್ತೆ. ಸೊ ಗೆಲ್ತೀರಾಗಿದ್ರೆ ಹೌದು. ಸೊ ಏನು ಮಾಡ್ತೀರಾ ಗೆದ್ಮೇಲೆ, ಹೆಂಗಿರಬೇಕು ಕೋಲಾರ ಅಂದ್ಕೊಂಡಿದ್ದೀರಾ? ಏನಾಗಿಲ್ಲ ಕಳೆದ 5 ವರ್ಷದಿಂದ, ಮುಂದೆ ಏನು ಮಾಡ್ತೀರಾ? ಭಾಳಷ್ಟು ನಿರೀಕ್ಷೆಗಳನ್ನು ಜನ ಇಟ್ಕೊಂಡಿದ್ದಾರೆ.
ನಾನು ಕೂಡ ಭರವಸೆ ಕೊಟ್ಟಿದ್ದೀನಿ. ಕೋಲಾರ ಏನೆಲ್ಲ ಮಾಡಬೇಕು ಅಂತೇಳಿ 10 ಭರವಸೆಗಳು ಕೊಟ್ಟಿದ್ದೀನಿ. ಅವೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿಗಳನ್ನ ಕೈ ಕಲ್ಕಟ್ಟಿ ನಾನು ಕೋಲಾರ ಅಭಿವೃದ್ಧಿ ಮಾಡ್ತೀನಿ. ಅಭಿವೃದ್ಧಿ ಮಾಡೋಕ್ಕೆ ರೆಡಿ ಆಗಿದ್ದೀರಾ? ಎಲ್ಲ ತಯಾರಿ ನಡೆಸ್ತಾ ಇದ್ದೀನಿ. ಎಸ್ ಸರ್, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. 10ನೇ ತಾರೀಕು ಚುನಾವಣೆ ಇದೆ, 13ನೇ ತಾರೀಕು ರಿಸಲ್ಟ್ ಬರುತ್ತೆ. ಸೊ ಕೋಲಾರ ಕ್ಷೇತ್ರದ BJP ಅಭ್ಯರ್ಥಿ ವರ್ತೂರು ಪ್ರಕಾಶ್ ಅವರು ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಿಮ ತೀರ್ಪು ಜನಕ್ಕೆ ನಿಮ್ಗೆ ಬಿಟ್ಟಿದ್ದು. ಮೇ 10ನೇ ತಾರೀಕು ಚುನಾವಣೆ ಇದೆ, ಎಲ್ಲರೂ ಕೂಡ ತಪ್ಪದೆ ಓಟ್ ಹಾಕಿ. ಥ್ಯಾಂಕ್ ಯು.